ಕೋವಿಡ್ ಕೊರೋನಾ ಮತ್ತಷ್ಟು ಡೇಂಜರ್, ರಾಜ್ಯದಲ್ಲಿ ಇದರ ಟೆಸ್ಟಿಂಗ್ ಅಸಾಧ್ಯನಾ? ನ್ಯೂಸ್ ಏಟಿನ್ಗೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾದ್ರೂ ಏನು? ಟಾಸ್ಕ್ ಫೋರ್ಸ್ ನ ಒನ್ ಆಫ್ ದಿ ಲೀಡರ್ ಆಗಿದ್ದಂಥವರು ಡಾಕ್ಟರ್ ಮಂಜುನಾಥ್ ಅವರು, ಜಯದೇವ ಹೃದ್ರೋಗ ಸಮೂಹ ಸಂಸ್ಥೆಗಳ ನಿರ್ದೇಶಕರು, ಅವರು ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ. ಕೋವಿಡ್ 19 ರೂಪಾಂತರಗೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೂಪಾಂತರಗೊಂಡಿರುವಂತ ಕೊರೋನಾಗೂ ಕೋವಿಡ್ 19ಗೂ ವ್ಯತ್ಯಾಸ ಏನು, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು, ನ್ಯೂಸ್ ಏಟಿನ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅವರು ಅನ್ನೋದ್ರ ಬಗ್ಗೆ ನೋಡೋಣ. ಯುಕೆಯಲ್ಲಿ ಕೊರೋನಾ ವೈರಸ್ ತನ್ನ ಸ್ವರೂಪವನ್ನು ಬದಲಿಸಿದೆ. ಇದರ ಬಗ್ಗೆ ವಿಶ್ವದಾದ್ಯಂತ ಸಾಕಷ್ಟು ಆತಂಕ ಹುಟ್ಟಾಕಿರೋದು ಹೌದಾದ್ರೂ ನಮ್ಮಲ್ಲೂ ಕೂಡ ಜನರಿಗೆ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಇದೆ. ಇದೆಲ್ಲದರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಈ ಮ್ಯೂಟೆಂಟ್ ನಿಜವಾಗ್ಲೂ ಅಂದುಕೊಂಡಷ್ಟು ಅಪಾಯಕಾರಿ ಹೌದಾ? ಅಂದರೆ ಏನಾಗುತ್ತೆ, ಈ ವೈರಸ್ ಬಿಹೇವಿಯರ್ ಅಂದರೆ ನ್ಯಾಚುರಲ್ ಬಿಹmm�mಹೇವಿಯರ್ ಆಫ್ ಎನಿ ವೈರಸಸ್, ಇನ್ಫ್ಲುಯೆಂಜಾ ವೈರಸ್ ಆಗ್ಬೋದು ಅಥವಾ ಇತರ ವೈರಸ್, ಅದು ತಗೊಂಡ್ರೆ ಯಾವುದಾದ್ರೂ ಒಂದು ಹೊಸ ವೈರಸ್ಸು ಬಂದಂಥ ಸಂದರ್ಭದಲ್ಲಿ 6 ತಿಂಗಳು ಅಥವಾ 1 ವರ್ಷದಲ್ಲಿ ಅದರ ಸ್ವರೂಪ ಬದಲಾಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಮ್ಯೂಟೇಷನ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ರೂಪಾಂತರ ಅಂತ ಹೇಳ್ತೇವೆ. ಇದು ಇಟ್ ಈಸ್ ನಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್, ಇದು ಸ್ವಾಭಾವಿಕವಾಗಿ ವೈರಾಣುಗಳಲ್ಲಿ ಆಗತಕ್ಕಂಥ ಇದು ಒಂದು ಬದಲಾವಣೆ ಅಥವಾ ರೂಪಾಂತರ. ಅಂದರೆ ಇದು ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಇಂಗ್ಲೆಂಡಲ್ಲಿ ಮತ್ತು ಇತರ ಐರೋಪ್ಯ ದೇಶಗಳಾದಂಥ ನೆದರ್ಲ್ಯಾಂಡ್ ಆಗ್ಬೋದು, ಡೆನ್ಮಾರ್ಕ್ ಆಗ್ಬೋದು, ಅಲ್ಲಿ ಈ ಹೊಸ ವೈರಸ್ ಸ್ಟ್ರೇನು ಅಲ್ಲಿ ಪತ್ತೆಯಾಗಿದೆ ಮತ್ತು ಅದರಿಂದ ಹಲವಾರು ಜನರಿಗೆ ಸೋಂಕು ಆಗಿರೋದು ನಿಜ. ಆದರೆ ಇದರದ್ದು ತೀವ್ರತೆ ಬಗ್ಗೆ ಅಥವಾ ಇದು ಏನು ವಿರುಲೆಂಟಾ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆತಂಕ ಇದೆ. ಇವಾಗ ಏನು ಇದರಿಂದ ಜಾಸ್ತಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಗಡಿಬಿಡಿ ಇದೆ ಮನಸ್ಸಲ್ಲಿ. ಇದು ಹರಡುವಿಕೆ ಇದರಲ್ಲಿ ಜಾಸ್ತಿ ಅಂತ ಈಗ ಮಾಹಿತಿ ಇದೆ. ಅಂದರೆ ಹಿಂದಿನ ವೈರಸ್ಗೆ ಹೋಲಿಕೆ ಮಾಡಿದರೆ ಈ ಹೊಸ ಈ ರೂಪಾಂತರ ಆಗಿರತಕ್ಕಂಥ ವೈರಾಣು ಅದರದ್ದು ಹರಡುವಿಕೆ 1.7 ಟೈಮ್ಸ್ ಜಾಸ್ತಿ ಇದೆ. ಆದರೆ ಅದರದ್ದು ತೀವ್ರತೆ ಹಳೆ ವೈರಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಹಳೆ ವೈರಸ್ ಅಷ್ಟೇ ತೀವ್ರತೆ ಅಂದರೆ ವಿರುಲೆನ್ಸ್. ಸೊ ದಿ ಟ್ರಾನ್ಸ್ಮಿಸಿಬಿಲಿಟಿ ಇಸ್ ಹೈ ಬಟ್ ವಿರುಲೆನ್ಸ್ ಇಸ್ ಸೇಮ್. ಸೊ ಅದರಿಂದ ಜನ ಇದ್ರ ಬಗ್ಗೆ ಆತಂಕಕ್ಕೊಳಗಾಗಬಾರ್ದು. ಈಗ ಆಲ್ರೆಡಿ ನಾವು ನಮ್ಮ ರಾಜ್ಯದಲ್ಲೇ ಸುಮಾರು 9 ಲಕ್ಷ ಜನರಿಗೆ ಈ ಸೋಂಕು ತಗಲಿದೆ. ಇನ್ನು ಸುಮಾರು 2-2.5 ಕೋಟಿ ಜನರಿಗೆ ಎಕ್ಸ್ಪೋಜರ್ ಕೂಡ ಆಗಿದೆ. ಸೊ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಅಷ್ಟೇ. ಯಾಕೆಂದರೆ ಇದು ಟ್ರಾನ್ಸ್ಮಿಸಿಬಿಲಿಟಿ ಅಥವಾ ಇನ್ಫೆಕ್ಟಿವಿಟಿ ಕಂಟೇಜಿಯಸ್ ನೇಚರ್ ಜಾಸ್ತಿ ಇರೋದ್ರಿಂದ ನಾವು ಮೇ ಜೂನ್ ತಿಂಗಳಲ್ಲಿ ಯಾವ ರೀತಿ ಕಟ್ಟುನಿಟ್ಟಾದಂಥ ನಾವು ಮಾರ್ಗಸೂಚಿಯನ್ನು ಅನುಸರಿಸ್ತಿದ್ವಿ ಅಂದರೆ ಮಾಸ್ಕ್ ಧರಿಸ್ಬೇಕು, ಸರಿಯಾಗಿ ಧರಿಸ್ಬೇಕು, ನಂತರ ಅಂತರ ವ್ಯಕ್ತಿಗತ ಅಂತರವನ್ನು ನಾವು ಕಾಪಾಡ್ಕೋಬೇಕು, ಸ್ಯಾನಿಟೈಸರ್ ಹಾಕ್ಬೇಕು, ಗುಂಪು ಸೇರಬಾರ್ದು. ಯಾವಾಗಲೂ ಕರೋನಾ ಮತ್ತು ಗುಂಪು ಜೊತೆನಲ್ಲೇ ಹೋಗುತ್ತೆ, ಕೋವಿಡ್ ಆ್ಯಂಡ್ ಕ್ರೌಡ್ ಗೋ ಟುಗೆದರ್ ಅಂದಂಗೆ. ಸೊ ಅದರಿಂದ ಈ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ, ಆವಾಗ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು. ಈಗ ಲಂಡನ್ನಿಂದ ಬಂದಂಥವರು ಅಥವಾ ಬೇರೆ ದೇಶದಿಂದ ಬಂದಂಥವ್ರಿಗೆ ಈಗ RT-PCR ಟೆಸ್ಟ್ ಮಾಡಿ ಅಕಸ್ಮಾತ್ ಪಾಸಿಟಿವ್ ಬಂದರೆ ಅಂಥ ಪಾಸಿಟಿವ್ ಸ್ಯಾಂಪಲ್ಸಿಂದ ವೈರಸ್ಸನ್ನು ನಾವು ಐಸೋಲೇಟ್ ಮಾಡಿ ಅಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಅದು ಟೆಸ್ಟ್ ಮಾಡಬೇಕು. ಆ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಹಳೆ ಸ್ಟ್ರೇನಾ ಅಥವಾ ಹೊಸ ಸ್ಟ್ರೇನಾ ಅಂತ. ಅಲ್ಲಿ ನಿಮ್ಮಲ್ಲಿ ಜೀನೋಮ್ ಟೆಸ್ಟಿಂಗ್ ಮಾಡಲಿಕ್ಕೆ ಸೀಕ್ವೆನ್ಸ್ ಮಾಡಲಿಕ್ಕೆ ಅಲ್ಲಿ ಎಲ್ಲ ಸೌಲಭ್ಯಗಳಿದೆ. ಇನ್ನೊಂದು NCBS ಅಂತ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕೂಡ ಇದೆ, ಸೆಂಟರ್ ಫಾರ್ ಬಯಾಲಾಜಿಕಲ್ ಸೈನ್ಸಸ್, ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದಕ್ಕೇನು ತೊಂದರೆ ಇಲ್ಲ. ಹೈಪೊಥೆಟಿಕಲಿ ಥಿಯರಿಟಿಕಲಿ ವ್ಯಾಕ್ಸಿನ್ನು ಇದಕ್ಕೆ ಇವನ್ನು ಈ ಹೊಸ ವೈರಸ್ ಸ್ಟ್ರೇನ್ಗೂ ವರ್ಕ್ ಆಗುತ್ತೆ, ಆಗಬೇಕು ಥಿಯರಿಟಿಕಲಿ. ಯಾಕೆಂದರೆ ಅದು ಎಲ್ಲ ಕ್ರಾಸ್ ಇಮ್ಯುನಿಟಿ ಇದ್ದೇ ಇರುತ್ತೆ. ಸೊ ವರ್ಕ್ ಆಗುತ್ತೆ. ಅಲ್ಲಿಗೆ ವೈರಸ್ ರೂಪಾಂತರ ಹೊಂದಿದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು, ಜೊತೆಗೆ ಜನರ ಆರೋಗ್ಯವನ್ನು ಕಾಪಾಡೋದಕ್ಕೆ ರಾಜ್ಯ ಸಂಪೂರ್ಣ ಸನ್ನದ್ಧವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ತಡೆಯುವಂತಹ ಶಕ್ತಿ ಜನರ ಕೈಯಲ್ಲೇ ಇದೆ ಅನ್ನೋ ಮಾತನ್ನು ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.